ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಫುಡ್ ಬ್ಲಾಗಲ್ಲಿ ನಾನು ನಮ್ಮ ಊರಿನ ಅಡುಗೆನ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಫ್ರೆಂಡ್ ಮನೆಯಿಂದ. ನಮಗೆ ಇಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ ಈ ಥರದ ಮಾವಿನ ಹಣ್ಣು. ಕಾಡು ಮಾವಿನ ಹಣ್ಣು ಇದು. ನೀವು ನಾಟಿ ಅಂತ ಹೇಳ್ತೀರಲ್ವ, ಆ ಥರ ಹಳ್ಳಿಗಳಲ್ಲಿ ಕಾಡುಗಳಲ್ಲಿ ಮರ ಇರುತ್ತೆ, ಅದರಲ್ಲಿ ಆಗುತ್ತೆ. ಇದು ಕಾಡು ನಾಟಿ ಹಣ್ಣು, ಕಾಡು ಮಾವಿನ ಹಣ್ಣು ಅಂತ ಹೇಳ್ತಾರೆ. ಕಾಟು ಮಾವಿನ ನಮ್ಮ ಕಡೆ ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರೆ. ಅದು ಇದು ನಮ್ಮ ಫ್ರೆಂಡ್ ಊರಿಗೆ ಹೋದಾಗ ತಂದಿದ್ದರು, ಅವ್ರ ಮನೆಯಿಂದ ಅವ್ರು ಕೊಟ್ಟಿರೋದು. ಅದರಿಂದ ಇದರಲ್ಲಿ ಏನಾದರೂ ಮಾಡೋಣ. ಇದರಲ್ಲಿ ನಾವು ಕೆಲವು ಸಿಹಿ ಇರುತ್ತೆ, ಸಿಹಿ ಇದ್ದರೆ ಹಾಗೆ ತಿನ್ನೋಕ್ಕಾಗತ್ತೆ, ಕೆಲವು ಹುಳಿ ಇರುತ್ತೆ, ಅಡುಗೆ ಮಾಡಿ ತಿನ್ನಬೇಕಾಗತ್ತೆ. ಇವತ್ತು ನಾನು ಇದರದ್ದು ಅಡುಗೆ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಅಡುಗೆ ಮಾಡೋಕ್ಕಾಗತ್ತೆ. ನಾನು ಇದು ಸಾಸಿವೆ ಅಂತ ಮಾಡ್ತಾಯಿದ್ದೀನಿ, ಗೊಜ್ಜು ಮಾಡೋಕ್ಕಾಗತ್ತೆ. ಇದು ಸಾಸಿವೆ ಅಂತ ಹೇಳೋದು ನಾವು ಇದಕ್ಕೆ, ಕಾಟು ಮಾವಿನ ಹಣ್ಣು ಸಾಸಿವೆ ಅಂತ. ಅದನ್ನು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಸಿಹಿಯಾಗಿರುತ್ತೆ, ಸಿಹಿ ರುಚಿ ಇರುತ್ತೆ. ಆದರೂ ಅನ್ನಕ್ಕೆ ಊಟ ಮಾಡ್ತೀವಿ ನಾವು, ಅನ್ನಕ್ಕೆ ಸೇರಿಸ್ಕೊಂಡು ಊಟ ಮಾಡ್ತೀವಿ. ಸಿಹಿ ಹುಳಿ ಇದು ಅಡುಗೆ, ಇದು ಅನ್ನಕ್ಕೆ ಸೇರಿಸ್ಕೊಳ್ಳೋ ಸಿಹಿ ಅಡುಗೆ. ನಾವು ಅನ್ನಕ್ಕೂ ಸಿಹಿಯನ್ನು ಸೇರಿಸ್ಕೊಂಡು ಊಟ ಮಾಡ್ತೀವಿ. ನಾನು ತೋರಿಸ್ತೀನಿ ಇದು ಹೆಂಗೆ ಮಾಡೋದು ಅಂತ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಈ ಮಾವಿನ ಹಣ್ಣು ತೊಳೆದು ಇಟ್ಟಿದ್ದೀನಿ. ನೋಡಿ ಚಿಕ್ಕ ಚಿಕ್ಕ ಇರುತ್ತೆ ಇದು ಕಾಡು ಮಾವಿನ ಹಣ್ಣು. ಇದನ್ನು ಕ್ಲೀನ್ ಮಾಡಿಕೊಂಡು ಅಂದರೆ ತೊಟ್ಟು ಇದರ ಹಿಂದಿನ ಭಾಗ ತೊಟ್ಟನ್ನು ತೆಗೆದು ಆಮೇಲೆ ಏನಾದರೂ ಹಾಳಿದ್ರೆ ನೋಡಿಕೊಂಡು ತೆಗಿಬೇಕು. ಹಾಳಿರೋದೆಲ್ಲ ಮಾಡಬಾರ್ದು. ಕ್ಲೀನ್ ಮಾಡಿ ಇದನ್ನು ನೋಡಿ ಈ ರೀತಿ ಸುಲ್ಕೋಬೇಕು, ಬರೀ ಇಷ್ಟೇ. ಹಿಂಗೆ ಇದು ನಿಮಗೆ ಹೈಬ್ರಿಡ್ ಮಾವಿನ ಹಣ್ಣಿಗೆ ಕೆತ್ತಿ ಸಿಪ್ಪೆ ತೆಗಿಯೋಕ್ಕಾಗಲ್ಲ. ತಾನೇ ಹಿಂಗೆ ಸುಲ್ಕೊಳ್ಳೋದು, ಸುಲಿದ್ಬಿಟ್ಟು ನೋಡಬೇಕು ಇದರಲ್ಲಿ ಎಲ್ಲಾದರೂ ಹುಳಗಿಳ ಏನಾದರೂ ಇದೆಯಾ ಏನು ಅಂತ. ಇದು ಚೆನ್ನಾಗಿರೋ ಹಣ್ಣೆ. ಈ ಥರ ನೋಡಿಕೊಂಡು ಪ್ರತಿಯೊಂದು ಹಾಕ್ಕೋಬೇಕಾಗತ್ತೆ. ಸಿಪ್ಪೆನೆ ಇನ್ನೊಂದು ಪಾತ್ರೆಗೆ ಹಾಕ್ತೀನಿ. ಇದನ್ನು ಮಾತ್ರ ಹಿಂಗೆ ಹಾಕಬೇಕು, ಪ್ರತಿಯೊಂದನ್ನು ಅದೇ ಥರ ಮಾಡ್ಕೋಬೇಕು. ಇದು ಚಿಕ್ಕ ಚಿಕ್ಕ ಇದಿರುತ್ತೆ, ನಿಮಗೆ ದೊಡ್ಡ ಈ ಬೇರೆ ಕಸಿ ಹಣ್ಣುಗಳಿರತ್ತಲ್ವ, ಅಂದರೆ ಈಗ ತೋತ ಏನು ಈ ನಿಮ್ಮ ಬ್ಯಾಂಗನ್ ಪಲ್ಲಿನೋ ಇನ್ನೊಂದು ಮತ್ತೊಂದು ಅದೆಲ್ಲ ದೊಡ್ಡ, ಇದು ತುಂಬ ಚಿಕ್ಕದಿರುತ್ತೆ. ನೋಡಿ ಈ ಥರ ಈ ಥರ ಇದಕ್ಕೆ ಅದರದ್ದೇ ಆದ ಒಂದು ಪರಿಮಳ ಇದೆ ಈ ಕಾಡು ಹಣ್ಣು ನಾಟಿ ಹಣ್ಣಿಗೆ, ಅದರದ್ದೇ ಆದ ರುಚಿ ಇದೆ. ಅದರಿಂದ ಈ ಸೀಸನಲ್ಲಿ ಸಿಗೋದು, ಮಾವಿನ ಹಣ್ಣಿನ ಸೀಸನಲ್ಲಿ ಮಾತ್ರ ಇದು ಸಿಗೋದು. ಎಲ್ಲ ಸಂದರ್ಭದಲ್ಲಿ ಸಿಗಲ್ಲ, ಅದರಿಂದ ವರ್ಷಕ್ಕೊಂದು ಸರಿ ಸಾಮಾನ್ಯ ಈ ಸಮಯದಲ್ಲಿ ಊರಿಗೆ ಹೋದರೆ ಎಲ್ಲ ಮನೆಗಳಲ್ಲೂ ಇದು ಇದ್ದೇ ಇರುತ್ತೆ. ನಮ್ಮ ಸಾಂಪ್ರದಾಯಿಕ ಅಡುಗೆ ಇದು, ಊರಿನ ಹಳ್ಳಿಯಲ್ಲೆಲ್ಲ ಇದು ಕಾಮನ್, ಪ್ರತಿ ಮನೆಗಳಲ್ಲೂ ಮಾಡ್ತಾರೆ ಈ ಸೀಸನಲ್ಲಿ ಸಾಮಾನ್ಯವಾಗಿ. ಇದನ್ನು ಸಹಿತ ಹಿಂಗೆ ಹಾಕ್ಕೊಂಡು ಮಾಡೋದು, ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಎಲ್ಲ ಸಿಪ್ಪೆ ತೆಗೆದು ಇದು ಹಿಂಗೆ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ ಈ ಸಿಪ್ಪೆಲ್ಲೂ ಹಣ್ಣಿನ ಅಂಶ ಇರುತ್ತಲ್ವ, ಹಿಂಗೆ ಉಳಿದಿರುತ್ತಲ್ವ, ಅದಕ್ಕೆ ನೀರು ಹಾಕಿ ಸ್ವಲ್ಪ ಅದನ್ನು ನೀರು ತಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಈ ಥರ ಕಿವುಚ್ಬಿಟ್ಟು ಹಿಂಗೆ ಮಾಡಿದರೆ ಸ್ವಲ್ಪ ನೀರು ಹಾಕಿ ನೋಡಿ ಈ ಹಣ್ಣಿನ ಅಂಶ ಎಲ್ಲ ಈ ನೀರಲ್ಲಿ ಬರುತ್ತೆ, ಆಮೇಲೆ ಸಿಪ್ಪೆನೇ ಸಿಗೋದು. ಇದನ್ನು ಇದಕ್ಕೆ ಹಿಂಗೆ ಹಾಕ್ಕೋತೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಹೆಚ್ಚು ಹಾಕೋದು ಬೇಡ. ಇದು ಉಪ್ಪು ಮತ್ತು ಸಿಹಿ ಎರಡೂ ಇರುವಂಥದ್ದು. ಸ್ವಲ್ಪ ಸಿಹಿನೂ ಇರುತ್ತೆ, ಯಾಕಂದರೆ ಹುಳಿ ಇರುತ್ತಲ್ವ ಮಾವಿನ ಹಣ್ಣು. ಅದಕ್ಕೆ ಈ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರೋ ಜಾಸ್ತಿ, ಹೆಚ್ಚಿಂದು ಹುಳಿ ಇರುತ್ತೆ. ಕೆಲವು ಸಿಹಿ ಇರುತ್ತೆ, ಸಿಹಿ ಇದ್ರೂ ಹುಳಿ ಅಂಶ ಇರುತ್ತೆ. ಆದ್ದರಿಂದ ಈ ಹುಳಿ ತಗ್ಗುವಷ್ಟು ಬೆಲ್ಲ ಹಾಕ್ಕೋಬೇಕಾಗತ್ತೆ. ಹಾಗಂತ ತುಂಬ ಸಿಹಿ ಅಲ್ಲ, ಪಾಯಸದಷ್ಟು ಸಿಹಿ ಮಾಡಲ್ಲ, ಆದರೂ ಸಿಹಿ ಮುಂದೆ ಇರಬೇಕು. ಊಟ ಮಾಡುವಾಗ ಸಿಹಿ ಅಂಶ ಮುಂದೆ ಬರುತ್ತೆ. ಈ ಹುಳಿ ಮತ್ತು ಸಿಹಿ ಎರಡೂ ಇರುತ್ತಲ್ವ, ಆವಾಗ ಒಂದು ಒಳ್ಳೆ ರುಚಿ ಇರುತ್ತೆ ಇದಕ್ಕೆ. ನೋಡಿ ಈ ಥರ ಬೆಲ್ಲ ನೀವು ಇದು ಮಾಡಿಕೊಂಡು ಹಾಕಿ, ಯಾಕಂದರೆ ಅದು ಕರಗಬೇಕಲ್ವ. ಈ ಥರ
ಕೈಯಲ್ಲಿ ಮಾಡಿಬಿಟ್ಟು ಯಾವ ರೀತಿನೂ ಆಗ್ಬೋದು, ಜಜ್ಜಿ ಹಾಕಿದ್ರು ಓಕೆ, ನೀವು ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕಿದ್ದು ಅದು ಮಿಕ್ಸ್ ಆಗಬೇಕು. ಇದಕ್ಕೆ ಇದಕ್ಕೆ ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಬಿಡಬೇಕು, ಅವಾಗ ಅಲ್ಲೇ ಮೆತ್ತಗಾಗತ್ತೆ, ಕರಗತ್ತೆ ಬೆಲ್ಲ. ಇದರಲ್ಲಿ ಊಟ ಮಾಡುವಾಗ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಇಷ್ಟದ ಇದು ಅದು, ಈಗಲೂ ಇಷ್ಟನೇ, ಚಿಕ್ಕವರಿದ್ದಾಗ ಅಂತಲ್ಲ, ಚಿಕ್ಕವರಿದ್ದಾಗ ತುಂಬ ಮಾಡ್ತಾ ಇದ್ರು, ಊರಲ್ಲಿ ಇದ್ವಿ ಅಲ್ವಾ, ಸಿಗತ್ತೆ ಇದು. ಮಕ್ಕಳಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾಕಂದರೆ ಸಿಹಿ ಅಂಶ ಇರುತ್ತೆ, ಖಾರ ಹೆಚ್ಚಿರಲ್ಲ, ಅದರಿಂದ ರುಚಿಯಾಗತ್ತೆ ಇದು. ಮಕ್ಕಳು ಸಾಮಾನ್ಯವಾಗಿ ಮತ್ತು ಈ ಗೊರಟೆ ಇರುತ್ತಲ್ವಾ, ವಾಟೆ, ಮಾವಿನ ಹಣ್ಣಿನ ವಾಟೆ ಅಂತೀರಲ್ವ ನೀವು, ಅದಕ್ಕೋಸ್ಕರ ಎಲ್ಲರೂ ಆಸೆ ಬಿಡೋರು ಅದನ್ನು ತಿನ್ನೋರು ಊಟ ಮಾಡುವಾಗ. ನನಗೆ ಹಳ್ಳೀಲಿ ಏನಂದರೆ ಪ್ರತಿ ಮನೆಗಳಲ್ಲಿ ಇರುತ್ತೆ, ಮಾವಿನ ಮರ ಇರುತ್ತೆ, ಎಲ್ಲರೂ ಮಾಡ್ತಾರೆ, ದಿನ ತುಂಬ ಮಾಡ್ತಾರೆ, ಒಬ್ಬೊಬ್ಬರು ನಾಲ್ಕು ನಾಲ್ಕು ವಾಟೆ ಹಾಕ್ಕೊಂಡಿರ್ತಾರೆ. ಊಟ ಮಾಡಿ ಆದಮೇಲೆ ಅವರ ಬಾಳೆ ಹತ್ತಿರ ಹೋದರೆ ತುಂಬ ತೆಗಿಯೋದು ತುಂಬ ಕಷ್ಟ ಆಗುತ್ತೆ, ಎಲ್ಲ ಒಂದು ಬಕೆಟ್ ತಂದು ಅದರಲ್ಲಿ ವಾಟೆ ಎಲ್ಲ ಹಾಕಿಬಿಟ್ಟು ಆಮೇಲೆ ತಗೊಂಡೋಗೋದು, ಆ ಥರ ಇರುತ್ತೆ, ತುಂಬ ಕಷ್ಟ ಹಳ್ಳೀಲಿ ಅಂದರೆ. ಅಷ್ಟು ತಿಂತಾರೆ ಈ ಮಾವಿನ ಹಣ್ಣು, ತುಂಬ ರುಚಿಯಾಗಿರುತ್ತಲ್ವ. ಇದರಲ್ಲಿ ಬೇರೆ ಬೇರೆ ವೆರೈಟಿ ಮಾಡ್ತಾರೆ, ಈ ಕಾಡು ಮಾವಿನ ಹಣ್ಣಿನಲ್ಲಿ ಗೊಜ್ಜು, ಪಾಯಸ, ಬೇರೆ ಬೇರೆ ಎಲ್ಲ ಮಾಡ್ತಾರೆ. ಇದು ಒಂದು ವೆರೈಟಿ. ಈ ಥರ ಹಾಕಿ ಬೆಲ್ಲ ಹಾಕಿ ಮುಗುಚಿ ಇಟ್ಬಿಡಿ. ಸ್ವಲ್ಪ ಹೊತ್ತು ಇಟ್ಟಾಗ ಬೆಲ್ಲನೂ ಕರಗತ್ತೆ, ಬೆಲ್ಲ ಕರಗಬೇಕು. ಇದಕ್ಕೆ ಬೇಯಿಸೋದು ಏನಿಲ್ಲ, ಇದು ಹಸಿನೇ ಮಾಡೋದು, ಮಾಡೋದು ತುಂಬ ಸುಲಭ ಇದು. ಇದಕ್ಕೆ ಮಸಾಲೆ ರುಬ್ಬಿ ಹಾಕೋಣ ಈಗ ನೋಡಿ ಸ್ನೇಹಿತರೆ. ಇದಕ್ಕೆ ಸಾಸಿವೆ ಮಸಾಲೆಗೆ ತೆಂಗಿನಕಾಯಿ ತುರಿದಿದ್ದೀನಿ, ತೆಂಗಿನಕಾಯಿ ಜೊತೆ ಒಂದು ಎರಡು ಮೂರು ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೀನಿ. ಹೆಚ್ಚು ಖಾರನೂ ಮಾಡಲ್ಲ ಇದು, ಹೆಚ್ಚು ಸಿಹಿ ಅಂತಲ್ಲ, ಸಪ್ಪೆ ಸಪ್ಪೆಗೆ ಅಂದರೆ ಸಿಹಿ ಮುಂದೆ ಇರುತ್ತೆ, ಹೆಚ್ಚು ಸಾಂಬಾರ್ನಷ್ಟು ಖಾರ ಖಾರ ಮಾಡಲ್ಲ, ಖಾರ ರುಚಿ ಬರಬೇಕಷ್ಟೇ. ಮೂರು ಅಥವಾ ನಾಲ್ಕು ಬ್ಯಾಡಗಿ ಮೆಣಸು ಹಾಕಿದರೆ ಸಾಕಿಷ್ಟು, ತೆಂಗಿನಕಾಯಿಗೆ ಹೆಚ್ಚು ಹಾಕಲ್ಲ ನಾನು. ಖಾರ ರುಚಿ ಬರಬೇಕು, ಪರಿಮಳ ಬರಬೇಕು. ಆದರೆ ತುಂಬ ಸಾಂಬಾರ್ನಂಗೆ ಖಾರನೇ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಸಿಹಿ ಬೆಲ್ಲ ಮುಂದೆ ಹಾಕಿದ್ದೀವಿ ಅಲ್ವಾ, ಈ ಹುಳಿ ತಗ್ಗುವಷ್ಟು ಸಿಹಿ ರುಚಿ ಬರುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದು, ಒಂದು ಒಂದೂವರೆ ಎರಡು ಚಮಚದಷ್ಟು ಸಾಸಿವೆ ಇಷ್ಟು ಹಾಕ್ತಾಯಿದ್ದೀನಿ. ಅದು ಸರಿಯಾಗಿ ಪರಿಮಳ ಬರಬೇಕು, ಆದರೆ ತುಂಬ ಜಾಸ್ತಿ ಆದರೆ ಕಹಿ ಬರ್ಬೋದು, ಕಹಿ ರುಚಿ ತುಂಬ ಜಾಸ್ತಿ ಹಾಕಬೇಡಿ, ಒಂದೂವರೆ ಎರಡು ಚಮಚ ಸಾಕು. ಇಷ್ಟು ಸಾಸಿವೆ ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು, ಚೆನ್ನಾಗಿ ನೈಸ್ ಬರಬೇಕು, ಇದು ನೈಸಿಗೆ ರುಬ್ಕೋಬೇಕು. ರುಬ್ಬಿ ತೋರಿಸ್ತೀನಿ ಈಗ ನಾನು. ನೋಡಿ ಸ್ನೇಹಿತರೆ, ಈ ಥರ ರುಬ್ಕೊಂಡಿದ್ದೀನಿ ಮಸಾಲೆ, ಇದನ್ನು ಈಗ ಇಲ್ಲಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹೆಚ್ಚು ನೀರು ಮಾಡೋ ಕ್ರಮ ಇಲ್ಲ ಇದನ್ನು, ಇದು ದಪ್ಪ ದಪ್ಪ ಇರುತ್ತೆ ಸಾಸಿವೆ ಇದು. ಇದು ಬ್ಯಾಡಗಿ ಮೆಣಸಾಗಿರೋದ್ರಿಂದ ಇಷ್ಟು ಬಣ್ಣ ಬಂದಿದೆ ಇದಕ್ಕೆ ನೋಡಿ, ಬ್ಯಾಡಗಿ ಮೆಣಸಲ್ಲಿ ಬಣ್ಣ ಬರುತ್ತೆ ಬೇಗ. ಆ್ಯಕ್ಚುಲಿ ಅಷ್ಟು ಖಾರ ಇರಲ್ಲ ಇದು, ಸ್ವಲ್ಪ ನೀರು ಹಾಕಿದರೆ ಸಾಕು, ಹೆಚ್ಚು ನೀರು ಮಾಡಲ್ಲ ಇದನ್ನು, ದಪ್ಪ ದಪ್ಪ ಇರುತ್ತೆ ಇದು. ಇದಕ್ಕೆ ಕೆಲವು ಜನ ಒಗ್ಗರಣೆ ಹಾಕ್ತಾರೆ, ಬ್ಯಾಡಗಿ ಮೆಣಸು ಮತ್ತು ಸಾಸಿವೆ ಸೇರಿಸಿ ಒಗ್ಗರಣೆ ಹಾಕ್ತಾರೆ, ಕೆಲವು ಜನ ಹಾಕಲ್ಲ. ನನಗೆ ಇವತ್ತು ಹಾಕ್ತಾ ಇಲ್ಲ, ಹಿಂಗೆ ಊಟ ಮಾಡ್ತಾ ಇದ್ದೀವಿ. ಇದೀಗ ರಾತ್ರಿಗೆ ನಾನು ಸ್ವಲ್ಪ ಇದು ಜಾಸ್ತಿ ಮಾಡಿದ್ದೀನಿ ರಸ, ಯಾಕೆಂದರೆ ನಮಗೆ ರಾತ್ರಿಗೆ ಊಟಕ್ಕೆ ಬರಬೇಕಲ್ವ, ಕಡಿಮೆ ಆಗುತ್ತೆ ಇಲ್ಲಾಂದರೆ. ಅದಕ್ಕೋಸ್ಕರ ದಪ್ಪ ದಪ್ಪ ಈ ಥರ ಇರಬೇಕು, ನೀರು ಇರಬಾರ್ದು ಹೆಚ್ಚು, ಇನ್ನೂ ಸ್ವಲ್ಪ ದಪ್ಪ ಬೇಕು. ಆ್ಯಕ್ಚುಲಿ ನಾನು ಇದು ನೀರು ಸೇರಿಸಿ ಮಾಡಿರೋದು ಎಲ್ರಿಗೂ ಬರಬೇಕಲ್ವ, ಕಡಿಮೆ ಆಗಬಾರ್ದಲ್ವ, ಅದಕ್ಕೋಸ್ಕರ ಈಗ ರಾತ್ರಿ ಊಟಕ್ಕೆ ಮಾಡ್ತಾ ಇದ್ದೀನಿ. ಹೆಚ್ಚಿರಲಿಲ್ಲ ಮಾವಿನ ಹಣ್ಣು, ಜಾಸ್ತಿ ಮಾಡಬೇಕು. ಆ್ಯಕ್ಚುಲಿ ಈ ಥರ ಬರುತ್ತೆ, ನೀವು ಸ್ವಲ್ಪ ಅದನ್ನು ಕೈಯಲ್ಲಿ ಗುಯ್ಚ್ಕೊಂಡ್ರೆ ಇನ್ನು ದಪ್ಪ ಆಗುತ್ತೆ ಇದು. ಮಾವಿನ ಹಣ್ಣಿನ ರಸ ಕೈಯಲ್ಲಿ ಬಿಟ್ಕೊಂಡ್ರೆ ಇದನ್ನು ಬೇಯಿಸೋದು ಗೇಯಿಸೋದು ಏನಿಲ್ಲ ನೋಡಿ, ಈ ಥರ ಮಾಡಿದರೆ ಆಯಿತು, ಸಿಂಪಲ್ ಇದು ಮಾಡೋದು. ಮಸಾಲೆ ಒಂದು ರುಬ್ಬು ಹಾಕ್ಕೊಂಡ್ರೆ ಆಯಿತು, ಬೆಲ್ಲ ಸ್ವಲ್ಪ ಉಪ್ಪು ಅಷ್ಟನ್ನು ಹಾಕ್ಕೊಂಡು
ಇದು ಏನಂದರೆ ಅದಕ್ಕೆ ಸಾಸಿವೆ ಹಾಕ್ತೀವಿ ಮಸಾಲೆಗೆ, ಅದಕ್ಕೋಸ್ಕರ ಇದಕ್ಕೆ ಸಾಸಿವೆ ಅಂತ ಹೆಸರು, ಮಾವಿನ ಹಣ್ಣಿನ ಸಾಸಿವೆ ಅಂತ ಹೆಸರು ಇದಕ್ಕೆ. ಒಗ್ಗರಣೆ ಹಾಕಿದರೆ ಚೆನ್ನಾಗಿರತ್ತೆ, ಹಾಕಿಲ್ಲ ಅಂದರೆ ಪರವಾಗಿಲ್ಲ, ಚೆನ್ನಾಗೇ ಇರತ್ತೆ. ಹಾಕಲೇಬೇಕು ಅಂತೇನು ಕಂಪಲ್ಸರಿ ಅಲ್ಲ ಇದು. ನೋಡಿ ನಿಮ್ಮಲ್ಲಿ ಸಿಕ್ಕಿದ್ರೆ ಮಾವಿನ ಹಣ್ಣು, ಕಾಡು ಮಾವಿನ ಹಣ್ಣು ಆದರೆ ಚೆನ್ನಾಗಿರುತ್ತೆ, ಕಾಡು ಮಾವಿನ ಹಣ್ಣು ಆಗಿರಬೇಕು. ಈ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ, ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.